ಇದು ಊರು ಏನು ಬೇಡ, ಯಾಕಂತಂದರೆ ಅವ್ರವ್ರ ಸಮಸ್ಯೆ ಅವ್ರವ್ರ ಕಷ್ಟದ್ದು ಅವೆಲ್ಲ ಗೋಪ್ಯವಾಗಿ ಇಡಬೇಕಾಗುತ್ತೆ. ಇಲ್ಲಿ ನಾವು ಬಂದಿರೋದು ಇಲ್ಲಿ ಏನಂತಂದರೆ, ಪಾಪ ಅವ್ರಿಗೆ ಸುಮಾರು ವರ್ಷಗಳಿಂದ ಅಂದರೆ ನಮಗೆ ಗೊತ್ತಿದ್ದಂಗೆ ಒಂದು 30 ವರ್ಷದಿಂದ ಕಷ್ಟ. ಪಾಪ ಎಲ್ಲ ಕಡೆ ಹೋಗಿ ಎಲ್ಲ ಎಲ್ಲ ಆಗಲ್ಲ ಅಂದ್ಕೊಂಡು ಸುಮಾರು ದುಡ್ಡು ಕಳ್ಕೊಂಡಿದ್ದಾರೆ. ಆಮೇಲೆ ಅವ್ರ ಕಷ್ಟಗಳು ಅಂದರೆ ಈಗ ಅವ್ರ ಕಷ್ಟ ಏನೇನನ್ನೋದು ಅವ್ರಿಗೆ ಮಾತ್ರ ಗೊತ್ತಿರ್ತೈತೆ. ನಾವು ಏನೋ ಇಲ್ಲಿ ಅಕಸ್ಮಾತ್ ಹೇಳ್ತೀವಿ, ಅವ್ರಿಗೂ ಪಾಪ ಎಲ್ಲ ಕಡೆ ಮಾಡಿಸಿ ಅಂದರೆ ಎಲ್ಲ ಪೂಜೆಗಳು ಪೂಜೆ ಕೈಂಕರ್ಯಗಳೆಲ್ಲ ಮಾಡಿ ಲಾಸ್ಟ್ಗೆ ಎಲ್ಲ ಕಡೆ ಆಗಲ್ಲ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರು ಅವರು. ಲಾಸ್ಟ್ಗೆ ನಮ್ಮ ಅಂದರೆ ಇವಾಗ ನಾವು ನಮ್ಮ ಸ್ವದೇಶಿ ಮೀಡಿಯಾ ನೋಡಿಬಿಟ್ಟು ಅವ್ರು ಕಾಲ್ ಮಾಡಿದರು, ಈ ಥರ ನಮಗೆ ತುಂಬ ಸಮಸ್ಯೆ ಆಗೈತೆ ಅಂತೇಳಿ. ಆಮೇಲೆ ನಾವು ನೋಡೋಣ ಆಯಿತು ಬರ್ತೀವಿ ಅಂತೇಳಿ ಮೊನ್ನೆ ಬಂದಿದ್ವಿ. ಮೊನ್ನೆಲ್ಲ ಬಂದು ನೋಡಿ ಇವ್ರದ್ದೇನು ಹೆಂಗೆ ಅಂದ್ಬಿಟ್ಟೆಲ್ಲ ನಾವು ಅದ್ರದ್ದು ಎಲ್ಲ ಒಂದು ಇದು ಮಾಡ್ಕೊಂಡು ಪ್ರಶ್ನೆಗಳ ಮೂಲಕ ಆಮೇಲೆ ಮಾಡಿ ಲಾಸ್ಟ್ಗೆ ಇಲ್ಲ ಇದು ತುಂಬ ಸಮಸ್ಯೆ ಐತೆ, ಇದು ಗಂಭೀರವಾಗಿ ತಗೊಬೇಕು ಅಂತೇಳಿ ಎಲ್ಲ ಗಂಭೀರವಾಗಿ ತಗೊಂಡು ಇದ್ರ ಬಗ್ಗೆ ನಾವೆಲ್ಲ ಯೋಚನೆ ಮಾಡಿ ಯಾವ ಥರ ಮಾಡಬೇಕು ಏನು ಅಂತೆಲ್ಲ ಹೇಳಿ. ಯಾಕಂದರೆ ಕೆಲವರು ಏನು ಹೇಳ್ತೇವೆ ಅಂದರೆ ದಿಗ್ಬಂಧನ ಅಂತ ಮಾಡಿಬಿಟ್ಟಿರ್ತಾರೆ. ಆ ದಿಗ್ಬಂಧನ ಅಂತೇಳಿ ಒಂದು ಕಟ್ಟಾಕಿದಾಗ ಅದು ಕಟ್ಟು ಹೊಡೆಯೋದು ತುಂಬ ಕಷ್ಟ. ಅದನ್ನು ಯಾವ ಥರ ಹೊಡಿಬೇಕು, ಅವ್ರು ಯಾವ ಥರ ಮಾಡಿದ್ದಾರೆ ಅಂದ್ಬಿಟ್ಟು ನಾವು ಫಸ್ಟ್ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಕೆಲಸ ಮಾಡಬೇಕು. ಅದನ್ನೆಲ್ಲ ನಾವು ತಿಳ್ಕೊಂಡು ಅದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ವಿ. ಹತ್ರ ಆದರೆ ಏನನ್ನ ಮಾಡ್ಬೋದು, ಇವು ದೂರ ಇರೋದ್ರಿಂದ ಈಗ ನಮ್ಮ ದೇವನಹಳ್ಳಿನಿಂದ ಇಲ್ಲಿಗೆ 400-420 ಕಿಲೋಮೀಟ್ರ್ ಆಗುತ್ತೆ. ಅದೆಲ್ಲ ನಾವು ಯೋಚನೆ ಮಾಡಿ ಯಾವ ಥರ ಹೆಂಗೆ ಯಾವ ಥರ ಮಾಡಬೇಕು ಅಂತೆಲ್ಲ ಬಂದು ಎಲ್ಲ ಯೋಚನೆ ಮಾಡಿದ್ದೆಲ್ಲ ಆದಮೇಲೆ ಲಾಸ್ಟ್ಗೆ ಒಂದು ನಮ್ಮದೇ ಆದ ಒಂದು ಇದು ಇರ್ತೈತೆ ಸರ್ಕಲ್ಲು, ಆ ಸರ್ಕಲ್ಗೆಲ್ಲ ಯೋಚನೆ ಮಾಡಿ ಆವಾಗ ದೇವಿ ಇದ್ರ ಮೇಲೆ ನಾವು ಈ ಥರ ಎಲ್ಲ ಬಂದು ಈಗ ಇವ್ರ ಮನೆಗೆ ಯಾವ ಥರ ಕಟ್ಟು ಹೊಡಿಬೇಕು, ಯಾವ ಥರ ತಡೆ ಹೊಡಿಬೇಕು, ಮತ್ತು ಇವ್ರದ್ದು ಎಷ್ಟು ವರ್ಷಗಳಿಂದ ಸಮಸ್ಯೆ ಇದ್ದು 33 ವರ್ಷದಿಂದ ಅಂತ ನಮ್ಗೆ ಗೊತ್ತಾಯಿತು. ಆ ಥರ ಸಮಸ್ಯೆಗಳು ನಾವು ಹೆಂಗೆ ಬಗೆಹರಿಸ್ಕೊಡ್ಬೇಕು ಅಂತೇಳಿ ನಮ್ಮದೇ ಆದ ಒಂದು ಆಯಾಮಗಳಲ್ಲಿ ನಾವು ಒಂದು ಪೂಜೆ ಈಗ ಸ್ಟಾರ್ಟ್ ಮಾಡ್ತೀವಿ. ಆ ಥರ ನಮಗೆ ಅಂದರೆ ಈಗ ನಾವು ಏನೇ ಕಲ್ತಿದ್ರೂ ಕುಂಬಳಕಾಯಲ್ಲಿ ಸಾಸಿವೆ ಕಳ್ತಾರ, ನಮಗೆ ಗುರುಗಳು ನಮಗೆ ಹಿರಿಯರು ಏನು ತಿಳಿಸ್ಕೊಟ್ಟಿದ್ದಾರೆ ನಮ್ಗೆ ಗೊತ್ತಿರೋದು ಮಾತ್ರ ಇವ್ರಿಗೆಲ್ಲ ನಾವು ಕ್ಲಿಯರ್ ಮಾಡಬೇಕು, ಪ್ರತಿಯೊಂದಕ್ಕೂ ಇವ್ರಿಗೆ ಒಳ್ಳೇದಾಗಬೇಕು ಅಂತೇಳಿ ನಾವೀಗ ಪೂಜೆ ಸ್ಟಾರ್ಟ್ ಮಾಡ್ತಾಯಿದ್ದೀವಿ.
ಇಷ್ಟೊತ್ತು ನಾವು ಪೂಜೆ ಕಾರ್ಯಕ್ರಮಗಳು ಏನೇನು ಮಾಡಿದ್ವಿ, ಇದೊಂದು ಮಂಡಲ ಆಯಿತು, ಮಂಡಲ ಪೂಜೆ ಆಯಿತು, ಮತ್ತು ಇದು ಇವೆಲ್ಲ ನಾವು ರೆಡಿ ಮಾಡ್ಕೊಂಡಿರ್ತೀವಲ್ಲ ದಿಗ್ಬಂಧನಕ್ಕೆ, ಇದು ಇದೆಲ್ಲ ಕುಡ್ತಿ ಎಲ್ಲ ರೆಡಿ ಮಾಡಿ ನಾಲ್ಕು ಮೂಲೆಗೆ ನಾಲ್ಕು ಕಟ್ಟಿ ಪೂಜೆ ಮಾಡಿ ಇವಾಗ ನೀವೇ ನೋಡಿದ್ರಿ ಮಂದಿರ ಮನೆ ಒಳಗಡೆ ಯಾವ ಥರ ಕಟ್ಟೊಡಿಬೇಕು ತಡೆ ಹೊಡಿಬೇಕು ಅಂದ್ಬಿಟ್ಟು ಎಲ್ಲ ಈಗ ಕ್ಲೀನಾಗಿ ತಡೆ ಹೊಡೆಸಿದ್ದೀವಿ. ಆಮೇಲೆ ಇದು ಮೇನ್ ಬಾಕ್ಲಲ್ಲಿ ಒಂದು ಕುಂಬಳಕಾಯಿ ತೆಂಗಿನಕಾಯಿ ಎಲ್ಲ ಒಂದು ಕಟ್ಟು ಹೊಡೆದು ಮನೆ ದೇವ್ರನ್ನೆಲ್ಲ ಒಳಗಡೆ ತಗೊಂಡಿದ್ದೀವಿ. ಈಗೆಲ್ಲ ಆಯಿತು. ಇದು ಫಸ್ಟ್ ಅಂದರೆ ಈಗ ಮಂಡಲ ಏನೇ ನಾವು ಹಾಕಿರ್ತೀವಿ ಮನೆ ಒಳಗಡೆ ಏನೇ ತೊಂದರೆ ಆದ್ರೂ ಏನೇ ಕಷ್ಟ ನಷ್ಟಗಳು ಬಂದ್ರೂ ಮೊದಲು ನಾವು ಬಂದು ಈ ಅಂದರೆ ಈ ಥರ ಮಾಡೋಕ್ಕಿಂತ ಮುಂಚೆಗೇ ನಾವು ಏನು ಮಾಡಬೇಕು ಹೆಂಗೆ ಏನು ಎಲ್ಲ ಥರ ಪ್ರಶ್ನೆ ಆಗಿ ನಾವು ಈ ಥರ ಹೆಂಗೆ ಮಾಡಬೇಕು ಅನ್ನೋದು ಮೊದಲು ಎಲ್ಲ ಯೋಚನೆ ಮಾಡಿಕೊಂಡು ಲಾಸ್ಟ್ಗೆ ಈ ಥರ ಬಂದು ಈ ಥರ ಪೂಜೆಯಲ್ಲೆಲ್ಲ ಇದು ಸ್ಟಾರ್ಟ್ ಮಾಡಿ ಆಮೇಲೆ ಇವಾಗೆಲ್ಲ ಪ್ರಾಣ ಪ್ರತಿಷ್ಠೆ ಕೊಡಬೇಕು. ಒಂದೊಂದು ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರಗಳು ಹಾಕಿ ಪ್ರಾಣ ಪ್ರತಿಷ್ಠೆ ಕೊಟ್ಟು ಇವಾಗ ಜೀವಕಾಳ ತುಂಬಬೇಕು. ಇವಾಗೆಲ್ಲ ಜೀವಕಾಳ ತುಂಬಿದ್ದಾದಮೇಲೇ ಇವಾಗೆಲ್ಲ ಪೂಜೆ ಎಲ್ಲ ಮುಗಿಸಿ ನೈವೇದ್ಯ ಮಾಡಿ ಲಾಸ್ಟ್ಗೆ ನಾವೇನು ಮಾಡ್ತೀವಿ ಎಲ್ಲಪ್ಪಿನಿ ಲಾಸ್ಟ್ಗೆ ಮಹಾಮಂಗಳಾರತಿ ಮಾಡಿ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿದ್ದೆಲ್ಲ ಆದಮೇಲೇ ಈಗ ದೇವಗಳನ್ನ ಅಂದರೆ ನಮಗೆ ನೀವು ಮನೆ ದೇವ್ರನ್ನೆಲ್ಲ ಆಹ್ವಾನ ಮಾಡಿಕೊಂಡು ನಮ್ಮ ಮನಸ್ಸಿಗೆಲ್ಲ ಓಕೆ ಆದಮೇಲೇ ಲಾಸ್ಟ್ಗೆ ನಮಗೆ ಸಮಾಧಾನ ಆಗೈತೆ, ಇಲ್ಲೆಲ್ಲ ಜೀವಕ್ಕೆ ಜೀವ ಬಂದೈತೆ, ಶಕ್ತಿ ತುಂಬಿದ್ದೀವಿ ಅಂಥೇಳಿ ನಮಗೆ ಗೊತ್ತಾಗ್ತೈತೆ. ನಾವು ಹಾಕೋ ಮಂತ್ರ ನಮಗೆ ವೈಬ್ರೇಷನ್ನು ಅದರಲ್ಲೆಲ್ಲ ಗೊತ್ತಾದಮೇಲೆ ಆಮೇಲೆ ಇವೆಲ್ಲ ಕ್ಲೀನಾಗಿ ಜೀವ ಬಂದೈತೆ ಅಂತೆಲ್ಲ ನಮಗೆ ಕ್ಲಾರಿಟಿ ಬಂದಮೇಲೆ ಅಲ್ಲಿಗೆ ಶುಭ ಅಂದರೆ ಈಗ ಮಹಾಮಂಗಳಾರತಿ ಮಾಡಿ ಪ್ರಾಣಪ್ರತಿಷ್ಠೆ ಹಾಕಿ ಲಾಸ್ಟ್ಗೆ ಇವಾಗೆಲ್ಲನೂ ಮಂಗಳಾರತಿ ಎಲ್ಲ ಆದಮೇಲೆ ನಾಲ್ಕು ಮೂಲೆಗೂ ನಾಲ್ಕು ಇವು ಕುಡಿಕೆಗಳು ಕಟ್ಟಿಸಿ ಇದನ್ನು ಚಿಕ್ಕ ಬಂದಿ ಅಂತ ಹೇಳ್ತೀವಿ. ಇದು ಮಾಡಿದ್ದಾದೆಲ್ಲ ಆದಮೇಲೆ ಲಾಸ್ಟ್ಗೆ ಇದು ಅಂದರೆ ಲಾಸ್ಟ್ ಫೈನಲ್ ಇದು ಆಯಿತಾ, ಫೈನಲ್ ಎಲ್ಲ ಮಾಡಿ ಇವಾಗೂ ಮತ್ತೆ ಅಲ್ಲಿ ಕಟ್ಸಿದ್ದಾದಮೇಲೆ ಅವಾಗೂ ಮಹಾಮಂಗಳಾರತಿ ಮಾಡಿ ನೈವೇದ್ಯ ಎಲ್ಲ ಮಾಡಿದ್ದಾದಮೇಲೇ ನಾವು ಇವನ್ನೆಲ್ಲ ಮುಗಿಸೋದು.